15 ವರ್ಷಗಳ ಹಿಂದೆ ಬಂದ ಕನ್ನಡದ ಆಕ್ಷನ್ ಥ್ರಿಲ್ಲರ್ ನವಗ್ರಹ ಸಿನಿಮಾ ಪ್ರೇಕ್ಷಕರ ಮನಗೆದ್ದಿತ್ತು. ಮೈಸೂರಿನ ದಸರಾ ಅಂಬಾರಿಯನ್ನ ಕದಿಯುವ ಕಥೆ ಗಮನ ಸೆಳೆದಿತ್ತು. ದಿನಕರ್ ತುಗುದೀಪ್ ನಿರ್ದೇಶನದ ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಕಳನಟರ ಮಕ್ಕಳು ಒಟ್ಟಾಗಿ ನಟಿಸಿದ್ದು ವಿಶೇಷ. ಈ ಚಿತ್ರದ ಕಾನ್ಸೆಪ್ಟ್, ಸಾಂಗ್ಸ್, ಡೈಲಾಗ್ಸ್ ಎಲ್ಲವೂ ಹಿಟ್ ಆಗಿತ್ತು. ನವಗ್ರಹ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ವಿನೋದ್ ಪ್ರಭಾಕರ್, ಸೃಜನ್ ಲೋಕೇಶ್, ಗಿರಿ ದಿನೇಶ್, ಧರ್ಮಕೀರ್ತಿರಾಜ್, ನಾಗೇಂದ್ರ ಅರಸ್, ತರುಣ್ ಸುಧೀರ್, ವರ್ಷಾ ಹಾಗೂ ಶರ್ಮಿಳಾ ಮಾಂಡ್ರೆ ನಟಿಸಿದ್ರು. ದರ್ಶನ್ ಅವರು ನೆಗೆಟಿವ್ ರೋಲ್ನಲ್ಲಿ ಅಪ್ಪರಿಸಿದ್ರು. ಬಹಳ ದಿನಗಳಿಂದ ನವಗ್ರಹ ಸಿನಿಮಾ ಸೀಕ್ವೆಲ್ಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಆದರೆ ಈಗಾಗಲೇ ಚಿತ್ರದ ಕ್ಲೈಮ್ಯಾಕ್ಸ್ ಮುಕ್ತಾಯವಾಗಿದೆ. ನಾಡದೇವತೆ ಚಾಮುಂಡಿ ತಾಯಿಯ ಅಂಬಾರಿಯನ್ನೇ ಕದಿಯಲು ಹೋದ ಕಳ್ಳರಿಗೆ ತಕ್ಕ ಶಾಸ್ತಿ ಆಗಿದೆ. ಎಲ್ಲರೂ ಸತ್ತು ಹೋಗಿದ್ದಾರೆ. ಹಾಗಾಗಿ ಕಥೆಯನ್ನ ಮುಂದುವರಿಸೋದು ಕಷ್ಟ. ದಿನಕರ್ ತುಗುದೀಪ್ ಅಂಡ್ ಟೀಮ್ ಕೂಡ ನವಗ್ರಹ ಸೀಕ್ವೆಲ್ ಮಾಡುವ ಆಲೋಚನೆಯಲ್ಲಿ ಇದ್ದಂತೆ ಇಲ್ಲ. ಆದ್ರೆ ಬಸವರಾಜ್ ಎಂಬ ದರ್ಶನ್ ಅಭಿಮಾನಿಯೊಬ್ಬರು ತಮ್ಮದೇ ಕಲ್ಪನೆಯಲ್ಲಿ ನವಗ್ರಹ 2 ಸಿನಿಮಾ ಮಾಡಿ ಮುಗಿಸಿದ್ದಾರೆ. ಇದನ್ನ ಈಗಾಗಲೇ ರಿಲೀಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಅಚ್ಚರಿ ಎನಿಸಿದ್ರು ಇದು ಸತ್ಯ. ಈ ಬಗ್ಗೆ ಮುಂದೆ ನೋಡಿ. ನವಗ್ರಹ 2 ಅನಿಮೇಷನ್ ಸಿನಿಮಾ. ಅಭಿಮಾನಿಯೊಬ್ಬರು ತಮ್ಮದೇ ಕಲ್ಪನೆಯಲ್ಲಿ ನವಗ್ರಹ 2 ಕಥೆ ಮಾಡಿದ್ದಾರೆ. ಅನಿಮೇಷನ್ ಮೂಲಕ ಎಲ್ಲಾ ಪಾತ್ರಗಳನ್ನ ರೀಕ್ರಿಯೇಟ್ ಮಾಡಿ ಕಥೆಯನ್ನ ಮುಂದುವರೆಸಿದ್ದಾರೆ. ಈ ಅನಿಮೇಷನ್ ಚಿತ್ರವನ್ನ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಎಸಿಪಿ ಭಗತ್ ಹಾಗೂ ವಿಕಿ ಸೇರಿದಂತೆ ಅಂಬಾರಿಯನ್ನ ವಾಪಸ್ ತಂದು ಜಂಬು ಸವಾರಿ ನಡೆಸುವ ಸನ್ನಿವೇಶವೊಂದು ನವಗ್ರಹ ಸಿನಿಮಾದಲ್ಲಿ ಮುಗಿದಿತ್ತು. ಆದ್ರೆ ಅಲ್ಲಿಂದಲೇ ಆರಂಭ ಆಗುತ್ತೆ. ಅವರಿಬ್ಬರು ತಂದಿರೋದು ಕೂಡ ನಿಜವಾದ ಅಂಬಾರಿ ಅಲ್ಲ. ಜಗ್ಗು ಪ್ಲಾನ್ ಬಿ ಮಾಡಿ ಅಂಬಾರಿ ಸಾಗಿಸಿದ್ದಾನೆ ಅಂತ ಕಥೆ ಮುಂದುವರಿಯುತ್ತೆ. ಅಂಬಾರಿ ವಾಪಸ್ ತಂದ ನವಗ್ರಹಗಳು ಹಣಕ್ಕಾಗಿ ಅಂಬಾರಿ ಕದ್ದ ಜಗ್ಗು ಅಂಡ್ ಟೀಮನ್ನ ಮಾರಾಟ ಮಾಡ್ತಾರೆ. ಅಂಬಾರಿ ವಾಪಸ್ ತಂದ ನವಗ್ರಹಗಳು ಹಣಕ್ಕಾಗಿ ಅಂಬಾರಿ ಕದ್ದ ಜಗ್ಗು ಅಂಡ್ ಟೀಮ್ ಅದನ್ನ ಮಾರಾಟ ಮಾಡ್ತಾರೆ. ಬಳಿಕ ಅದು ಭಯೋತ್ಪಾದಕರ ಕೈ ಸೇರುತ್ತೆ ಅಂತ ತಿಳಿದು ತಮ್ಮ ತಪ್ಪಿನ ಅರಿವಾಗಿ ಮತ್ತೆ ಅಂಬಾರಿಯನ್ನ ತಂದು ಒಪ್ಪಿಸ್ತಾರೆ. ಬಸವರಾಜ್ ಅವರು ಕಥೆಯನ್ನ ಹೀಗೆ ಹೆಣೆದಿದ್ದು ದರ್ಶನ್ ಅಭಿಮಾನಿಗಳು ಈ ಅನಿಮೇಷನ್ ಸಿನಿಮಾ ನೋಡಿ ಖುಷಿಯಾಗಿದ್ದಾರೆ. ಸದ್ಯ ಈ ಅನಿಮೇಷನ್ ಸಿನಿಮಾ ಮಾಡಿರುವ ಬಸವರಾಜ್ ಅವರ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕೊಹಿನೂರ್ ವಜ್ರದ ಮೇಲೆ ಕಣ್ಣು. ಅಂಬಾರಿಯನ್ನ ವಾಪಸ್ ತಂದುಕೊಟ್ಟ ಜಗ್ಗು ಅಂಡ್ ಟೀಮ್ ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ ಪಣ ತೊಡ್ತಾರೆ. ನಮ್ಮ ದೇಶದಿಂದ ಹೊರದೇಶಕ್ಕೆ ಹೋದ ಅಮೂಲ್ಯ ವಸ್ತುಗಳನ್ನ ತೆಗೆದುಕೊಂಡು ಬರುವ ಪ್ರಯತ್ನಕ್ಕೆ ಕೈ ಹಾಕುತ್ತಿದ್ದಾರೆ. ನವಗ್ರಹ 2 ಈ ರೀತಿಯಾಗಿ ಅಂತ್ಯವಾಗುತ್ತೆ. ಆ ಮೂಲಕ ನವಗ್ರಹ ಚಿತ್ರದ ಮತ್ತೊಂದು ಸೀಕ್ವೆಲ್ಗೂ ಕಥೆ ಕೊಂಡೊಯ್ಯುವಂತೆ ಅನಿಮೇಷನ್ ಚಿತ್ರದಲ್ಲಿ ತೋರಿಸಲಾಗಿದೆ. ಲೈಫ್ ಜೊತೆ ಒಂದು ಸೆಲ್ಫಿ ಸಿನಿಮಾ ಬಳಿಕ ಪುನೀತ್ ರಾಜ್ಕುಮಾರ್ ನಟನೆಯ ಚಿತ್ರಕ್ಕೆ ದಿನಕರ್ ತುಗುದೀಪ್ ಆಕ್ಷನ್ ಕಟ್ ಹೇಳಬೇಕಿತ್ತು. ಆದ್ರೆ ಅಪ್ಪು ಅಗಲಿಕೆಯ ಹಿನ್ನೆಲೆಯಲ್ಲಿ ಆ ಸಿನಿಮಾ ನಿಂತು ಹೋಯಿತು. ಸದ್ಯ ರಾಯಲ್ ಎನ್ನುವ ಚಿತ್ರ ಕೈಗೆತ್ತಿಕೊಂಡಿದ್ದಾರೆ. ಜಯಣ್ಣ ಮತ್ತು ಭೋಗೇಂದ್ರ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ವಿರಾಟ್ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರು ಕಾಟೇರಾ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಗರಡಿ ಚಿತ್ರದಲ್ಲೂ ಮುಖ್ಯವಾದ ಪಾತ್ರದಲ್ಲಿ ನಟಿಸಿದ್ದಾರೆ. This is the Quiz Master!